ಕುಮಾರುಕುಂದ. ಇವತ್ತು ಶ್ರೀ ಈಶ್ವರ ದೇವಸ್ಥಾನದ ಸಮೀಪದಲ್ಲಿರುವ ಸಮುದ್ರದ ತೀರಕ್ಕೆ ಬಂದಿದ್ದೇವೆ. ಇವತ್ತು ಗಂಗಾರತಿ ಪ್ರೋಗ್ರಾಮ್ ನಡೀಲಿಕ್ಕಿದೆ. ಅದಕ್ಕೋಸ್ಕರ ಸಾವಿರಾರು ಭಕ್ತಾಭಿಮಾನಿಗಳು ಗಂಗಾರತಿ ಮಾಡಲು ಸಾಗರದಿಂದ ಕಾಯುತ್ತಿದ್ದಾರೆ. ಬನ್ನಿ ಸ್ನೇಹಿತರೆ, ಹೂ ಹಣ್ಣುಗಳನ್ನು ಮತ್ತು ಆರತಿ ತಟ್ಟೆಗಳನ್ನು ಸರತಿ ಸಾಲಿನಲ್ಲಿ ಜೋಡಿಸಿ ಇಟ್ಟಿದ್ದಾರೆ. ಈಗ ಸ್ವಲ್ಪ ಸಮಯದಲ್ಲಿ ಜಗದ್ಗುರು ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಭಕ್ತರೊಂದಿಗೆ ಚಂಡೆ ತಾಳ ಮೇಳಗಳೊಂದಿಗೆ ಈ ಮಡಿಕಲ್ ಕಡಲ ತೀರಕ್ಕೆ ಗಂಗಾರತಿಯನ್ನು ಮಾಡಲಿಕ್ಕಾಗಿ ಬರುತ್ತಿದ್ದಾರೆ. ಈಗ ನಾವು ನೋಡಬಹುದು ಸ್ನೇಹಿತರೆ, ಮಹಾಸ್ವಾಮಿಗಳು ಕಡಲ ತೀರಕ್ಕೆ ಗಂಗಾರತಿಯನ್ನು ಮಾಡಲು ಆಗಮಿಸುತ್ತಿದ್ದಾರೆ. ಭಕ್ತರು ಕಾತುರದಿಂದ ಸರತಿ ಸಾಲಿನಲ್ಲಿ ನಿಂತಿದ್ದಾರೆ. ಸ್ನೇಹಿತರೆ, ಈಗ ಭಕ್ತರೆಲ್ಲ ಗಂಗಾರತಿಗಾಗಿ ಅಣಿಯಾಗ್ತಿದ್ದಾರೆ. ಸ್ವಲ್ಪ ಸಮಯದಲ್ಲಿ ಮಹಾಸ್ವಾಮಿಗಳು ಗಂಗಾರತಿಯನ್ನು ಮಾಡಲಿಕ್ಕಿದ್ದಾರೆ. ಈ ಭಕ್ತಿ ಸೇವೆಯಲ್ಲಿ ಮಾತಾ ಭಗಿನಿಯರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರುವುದನ್ನು ನಾವು ನೋಡ್ಬೋದು. ಇವಾಗಲೇ ಜಗದ್ಗುರು ಶ್ರೀ ಶಾಂತಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಗಂಗಾರತಿಯನ್ನು ಮಾಡುತ್ತಿದ್ದಾರೆ. ಈ ಊರಿನ ಮಾತಾ ಭಗಿನಿಯರು ಭಕ್ತಿ ಪರವಶರಾಗಿ ಸಮುದ್ರ ದೇವನಿಗೆ ಗಂಗಾರತಿಯನ್ನು ಮಾಡುವುದನ್ನು ತುಂಬಿಕೊಡ್ತಿದ್ದೇವೆ. ನಾವೀಗ ಗಂಗಾ ಮಾತೆಗೆ ಜಯ ಘೋಷವನ್ನು ಕೂಗುತ್ತಾ ಭಕ್ತಿ ಪರವಶರಾಗಿ ತಾಯಿಗೆ ನಮನವನ್ನು ಸಲ್ಲಿಸುತ್ತಿದ್ದಾರೆ. ಈ ಶಾಂತಭೀಷ್ಮ ಮಹಾಸ್ವಾಮಿಗಳು ಗಂಗಾರತಿಯನ್ನು ಮಾಡುತ್ತಿದ್ದಾರೆ. ಅವರೊಂದಿಗೆ ಈ ದೇವಸ್ಥಾನದ ಸಿಬ್ಬಂದಿ ವರ್ಗದವರು, ಅರ್ಚಕರು, ಊರಿನ ಹಿರಿಯ ನಾಗರಿಕರು ಸೇರಿ ಒಂದಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವುದನ್ನು ನಾವು ನೋಡ್ಬೋದು. ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಮಾತಾ ಭಗಿನಿಯರು ಪರ ಊರ ಭಕ್ತಾಭಿಮಾನಿಗಳು ಈ ಸೇವೆಯಲ್ಲಿ ಪಾಲ್ಗೊಂಡಿದ್ದಾರೆ ಕೂಡ. ಈ ಗಂಗಾರತಿ ಸೇವೆಯನ್ನು ಸಮುದ್ರದಲ್ಲಿ ಊರಿನ ಏಳಿಗೆಗಾಗಿ ಅಗ್ನಿ ವಾಯು ಮತ್ತು ಜಲದ ಭಯದ ನಿವಾರಣೆಗಾಗಿ ಈ ಗಂಗಾರತಿಯನ್ನು ಮಾಡುತ್ತಿದ್ದಾರೆ. ಈ ಗಂಗಾರತಿ ಸೇವೆ ಅಪರೂಪಕ್ಕೆ ಈ ಕರಾವಳಿ ಕ್ಷೇತ್ರದಲ್ಲಿ ಆಗುವಂಥ ಸೇವೆ. ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ, ಈ ಕಡಲ ಕಿನಾರೆಯ ಭಾಗದಲ್ಲಿ ಅನೇಕರು ಮತ್ಸ್ಯದಿಂದಲೇ ಜೀವನವನ್ನು ಸಾಗಿಸುತ್ತಿದ್ದಾರೆ. ಈ ಮೀನುಗಾರರ ಜೀವನವೇ ಗಂಗಾ ಮಾತೆಯ ಮಡಿನಲ್ಲಿ ಸಾಗಿಸುವುದರಿಂದ ಅತ್ಯಂತ ಶ್ರೇಷ್ಠ ಸ್ಥಾನವನ್ನು ಕೊಟ್ಟಿರುವುದನ್ನು ನಾವಿಲ್ಲಿ ನೋಡಬಹುದು. ಅತ್ಯಂತ ಹೆಚ್ಚಿನ ಸಮಯವನ್ನು ಕಡಲ ಮಕ್ಕಳು ಸಮುದ್ರದಲ್ಲಿ ಕಳೆಯುವುದರಿಂದ ಈಗ ನಾವು ಮಾಡುತ್ತಿರುವ ಗಂಗಾರತಿ ಸೇವೆ ಅತಿ ಪ್ರಾಮುಖ್ಯ ಅಂತ ಅಂದ್ಕೊಳ್ಬೋದು. ಈಗ ನೋಡ್ಬೋದು ಸ್ನೇಹಿತರೆ, ಈ ಊರಿನ ನಾಗರಿಕರು ಮಾತಾ ಭಗಿನಿಯರು ಸಾವಿರಾರು ಮಂದಿ ಈ ಗಂಗಾ ಆರತಿ ಎಂಬ ಪುಣ್ಯಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ನೋಡಿ ಸ್ನೇಹಿತರೆ, ಇಬ್ಬರು ತಾಯಂದಿರು ಭಕ್ತಿ ಪರವಶರಾಗಿ ಗಂಗಾರತಿಯನ್ನು ಮಾಡ್ತಾ ಇದ್ದಾರೆ ಮತ್ತು ಅರ್ಚಕರು ಸಮುದ್ರದಲ್ಲಿ ಪ್ರಾರ್ಥನೆ ಕೂಡ ಮಾಡಿಕೊಳ್ತಿದ್ದಾರೆ. ಸಾಗರ
ಈಗ ನಾವು ನೋಡ್ಬೋದು ಸ್ನೇಹಿತರೆ, ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಗಂಗಾ ಮಾತೆಗಾಗಿ ಮಹಾಮಂಗಳಾರತಿಯನ್ನು ಮಾಡಿದ್ದಾರೆ. ಈ ಸಮುದ್ರ ತೀರದಲ್ಲಿ ಗಾಳಿಯ ರಭಸ ಜಾಸ್ತಿಯಾಗಿರುವುದರಿಂದ ಅದರ ಮಧ್ಯೆಯೂ ಈ ಗಂಗಾರತಿ ನಡೆಯುವುದು ತುಂಬ ವಿಶೇಷ. ಈಗ ಆರತಿಯನ್ನು ಗಂಗೆಯಲ್ಲಿ ಬಿಡಲಾಗುತ್ತದೆ. ನಂತರ ಗಂಗಾ ಮಾತೆಗೆ ಜಯಘೋಷವನ್ನು ಕೂಗುತ್ತಿದ್ದಾರೆ. ನಂತರ ಗಂಗಾ ಮಾತೆಗೆ ಅರಿಶಿನ ಮತ್ತು ಕುಂಕುಮದಿಂದ ಹಾಗೂ ಹಾಲಿನ ಅಭಿಷೇಕವನ್ನು ಮಾಡಲಾಗುತ್ತದೆ. ಸ್ನೇಹಿತರೆ, ಈಗ ನಾವು ನೋಡ್ಬೋದು ಜಗದ್ಗುರು ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು ಗಂಗಾ ಮಾತೆಗೆ ಈ ಗಂಗಾ ಆರತಿ ಆದ ನಂತರ ಅರಿಶಿನ, ಕುಂಕುಮ ಮತ್ತು ಹಾಲಿನ ಅಭಿಷೇಕವನ್ನು ಮಾಡುತ್ತಿದ್ದಾರೆ. ಇವರು ನಮ್ಮ ಪುಟಾಣಿ ಸ್ನೇಹಿತರು. ಕೆಲವೇ ಕ್ಷಣದಲ್ಲಿ ಗೋಬಿ ತಿನ್ಲಿಕ್ಕೆ ರೆಡಿ ಆಗ್ತಿದ್ರೆ ಹೋಗಿ 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 ಮಡಿಕಲ್ ಇಲ್ಲಿಯ ವಿದ್ಯಾರ್ಥಿಗಳಿಂದ ಕರ್ನಾಟಕ ರಾಜ್ಯದ ಕಪ್ಪು ನೋಡಿ, ಹೇಗೆ ಐಸ್ ಕ್ರೀಮ್ ತಿಂತಿದ್ರೆ ಅರ್ಧ ಕಪ್ಪು ಖಾಲಿ ಮಾಡಿದ್ದಾರೆ ನೋಡಿ, ಹೇಗೆ ತಿಂತಿದ್ದಾರೆ ನೋಡಿ. ಎಲ್ಲ ಸರ್ ಇವ್ರ